ರಾಜ್ಯದಲ್ಲಿ ಸಾಂಪ್ರದಾಯಿಕ ವೃತ್ತಿ ಮಾಡುತ್ತಿರುವ ಕೆಲಸಗಾರರಿಗೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ 5,000 ರೂಪಾಯಿ ನೆರವು ಇನ್ನೂ ತಲುಪಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ ಹೇಳಿದ್ದಾರೆ. ಸವಿತಾ ಸಮಾಜ, ಮಡಿವಾಳ ಸಮುದಾಯ, ಚಮ್ಮಾರಿಕೆ ಮಾಡುವವರು, ಅರ್ಚಕರು ಸೇರಿದಂತೆ ವಿವಿಧ ವೃತ್ತಿ ಮಾಡುವ ಜನರಿಗೆ ಪ್ರಕಟಿಸಿರುವ ಪ್ಯಾಕೇಜ್ ಪಡೆಯಲು ಫಲಾನುಭವಿಗಳು ಕಮಿಷನ್ ನೀಡಬೇಕಾದ ದುಸ್ಥಿತಿಗೆ ಬಂದಿರುವುದು ದುರ್ದೈವದ ಸಂಗತಿ. ಕ್ಯಾಬ್, ಆಟೋ, ಟ್ಯಾಕ್ಸಿ ಚಾಲಕರಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ದಾಖಲೆಗಳನ್ನು ಪೂರೈಸುವುದು ಕಷ್ಟದ ಕೆಲಸ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರಕಟಿಸಿರುವ ಆರ್ಥಿಕ ಪ್ಯಾಕೇಜ್ ಅನ್ನು ಕೂಡಲೇ ಸಾಂಪ್ರದಾಯಿಕ ವೃತ್ತಿ ಮಾಡುವ ಮಂದಿಗೆ ನೀಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಹೋರಾಟವನ್ನು ಮಾಡಲೇಬೇಕಾಗಿದೆ. ಮುಂದಿನ ದಿನದಲ್ಲಿ ಹೋರಾಟ ನಾವು ಮಾಡೇ ಮಾಡ್ತೀವಿ. ಯಾರು ಹಳ್ಳಿಲಿ ಸವಿತಾ ಸಮಾಜದವನಿದ್ದಾನೆ, ಇಲ್ಲಾಂದ್ರೆ ಡೋಬಿ ಕೆಲಸ ಮಾಡ್ಕೊಂಡಿದ್ದಾನೆ, ಅವರೆಲ್ಲ ಹಳ್ಳಿಲಿ ಬದುಕಲು ಸಿಗ್ತಾರೆ. ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಪಂಚಾಯತಿಯವರು 3 ಜನ ನಿಂತ್ಕೊಂಡು ಅಲ್ಲೇ ಅವನ ಮನೆ ಮುಂದೆನೆ ಒಂದು ಸರ್ಟಿಫಿಕೇಟ್ ಮಾಡ್ಬಿಟ್ಟು ಒಂದು ಚೆಕ್ನ ಬರೆದು ಕೊಡೋಕೆ ಏನು ಬಂದಿದೆ ಇವ್ರಿಗೆ? ಬರೀ ದುಡ್ಡು ಕೊಡೋಕ್ಕಾಗ